ಮೊಲ ಮತ್ತು ಆನೆ. ಒಂದಾನೊಂದು ಕಾಲದಲ್ಲಿ ಒಂದು ಕಾಡಿನಲ್ಲಿ ಆನೆಗಳ ರಾಜ ಇತ್ತು. ಆ ಕಾಡಿನಲ್ಲಿ ಬಹುಕಾಲ ಮಳೆ ಬರಲಿಲ್ಲ. ನೀರಿನ ಹಳ್ಳಗಳೆಲ್ಲ ಒಣಗಿ ಹೋದವು. ಇತರ ಆನೆಗಳು ಹೋಗಿ ರಾಜನನ್ನು ಕೇಳಿದವು. ದೊರೆಯೇ, ಇಲ್ಲೆಲ್ಲೂ ಒಂದು ತೊಟ್ಟಿ ನೀರಿಲ್ಲ. ನಮಗೆ ಕುಡಿಯುವುದಕ್ಕೆ ಮೇಯುವುದಕ್ಕೆ ನೀರು ಎಲ್ಲಿ? ಗಜರಾಜ ಒಂದು ಘಳಿಗೆ ಯೋಚಿಸಿ ಹೇಳಿತು. ಇಲ್ಲಿಗೆ ಸ್ವಲ್ಪ ದೂರದಲ್ಲಿ ಒಂದು ದೊಡ್ಡ ಕೆರೆ ಇದೆ, ನಾನು ಬಲ್ಲೆ. ಅಲ್ಲಿ ಯಾವತ್ತೂ ನೀರು ಬತ್ತುವುದಿಲ್ಲ. ನಾವೆಲ್ಲ ಆ ಕೆರೆಗೆ ಹೋಗೋಣ. ಹಾಗಾಗಿ ಎಲ್ಲ ಆನೆಗಳು ನೀರು ಸಿಗುವ ಸ್ಥಳಕ್ಕೆ ಹೋದವು. ಕೆರೆಯಲ್ಲಿ ಬೇಕಾದಷ್ಟು ನೀರು ಇತ್ತು. ಆನೆಗಳು ಸಂತೋಷವಾಗಿ ಕೆರೆಯನ್ನು ಹೊಕ್ಕು ನೀರಾಟ ಆಡಿದವು. ಆ ಕೆರೆಯ ಹತ್ತಿರವೇ ಇದ್ದು ಬಿಡಲು ತೀರ್ಮಾನಿಸಿದವು. ಆ ಕೆರೆಯ ದಡದ ಮೇಲೆ ಅನೇಕ ಮೊಲಗಳು ವಾಸವಾಗಿದ್ದವು. ಆ ಮೊಲಗಳಿಗೆ ಕಸಿವಿಸಿ ಆಯಿತು. ಏಕೆಂದರೆ ಆನೆಗಳ ಕಾಲು ತುಳಿತಕ್ಕೆ ಕೆಲವು ಮೊಲ ಸಿಕ್ಕಿ ಜಜ್ಜಿ ಸತ್ತು ಹೋದವು. ಇದನ್ನು ವಿಚಾರ ಮಾಡಲು ಅವು ಒಂದು ದಿನ ಸೇರಿದವು. ಒಂದು ಮೊಲ ಹೇಳಿತು, ಈ ಆನೆಗಳು ನಮಗೆ ಅಪಾಯಕರಾಗಿವೆ. ನಮ್ಮ ಸೋದರರು ಕೆಲವರಾಗಲೇ ಸತ್ತು ಹೋಗಿದ್ದಾರೆ. ಆನೆಗಳ ಜೊತೆಗೆ ಜಗಳ ನಮಗೆ ಸಾಧ್ಯವಿಲ್ಲ. ಅವು ಬಹು ಬಲಶಾಲಿಗಳು. ನಮ್ಮಲ್ಲಿ ಇನ್ನೂ ಹೆಚ್ಚಿಗೆ ಪ್ರಾಣಿಗಳನ್ನು ಅವು ಕೊಲ್ಲುವುದನ್ನು ತಡೆಯುವುದು ಹೇಗೆ? ಒಂದು ಮುದಿ ಮೊಲ ಹೇಳಿತು, ನಿಜ, ಅವು ಭಾರಿ ಮತ್ತು ಬಲಶಾಲಿ ಪ್ರಾಣಿಗಳು. ಅವುಗಳೊಂದಿಗೆ ನಾವು ಕಾದಾಡಲಾರೆವು. ಆದರೆ ನಾವು ಅವುಗಳನ್ನು ಬೆದರಿಸಿಬಿಟ್ಟರೆ ಅವು ಓಡಿಬಿಡುತ್ತವೆ. ಈ ಪ್ರಡಂಭೂತಗಳನ್ನು ಓಡಿಸುವ ಉಪಾಯವನ್ನು ಯಾರು ತೋರಿಸಬಲ್ಲರು? ಒಂದು ಜಾಣ ಮೊಲ ಸೂಚಿಸಿತು. ಚಂದ್ರನಲ್ಲಿ ಒಂದು ಕಪ್ಪು ಮಚ್ಚೆ ಇದೆ. ಅದು ಮೊಲಗಳ ರಾಜ ಎಂದು ಎಲ್ಲರೂ ಹೇಳುತ್ತಾರೆ. ಆನೆಗಳು ಹಾಗೆಯೇ ಭಾವಿಸುತ್ತವೆ. ಆದ್ದರಿಂದ ನಾವು ನಮ್ಮ ದೊರೆ ಕಳಿಸಿದ ದೂತ ಎಂದು ಆನೆಗಳಿಗೆ ಹೇಳಿ ಅವುಗಳನ್ನು ಬೆದರಿಸಲು ಯತ್ನಿಸುತ್ತೇನೆ. ಇದು ಒಳ್ಳೆಯ ವಿಚಾರ ಎಂದವು ಉಳಿದ ಎಲ್ಲ ಮೊಲಗಳು. ಮಾರನೆಯ ದಿನ ಆ ಜಾಣ ಮೊಲ ಗಜರಾಜನ ಬಳಿಗೆ ಹೋಯಿತು. ಅಪಾಯ ಆಗದಷ್ಟು ದೂರದಲ್ಲಿ ನಿಂತು, ಅಯ್ಯ ಗಜರಾಜ ಎಂದು ಕೂಗಿತು. ಏನು ಬೇಕು ನಿನಗೆ ಎಂದು ಕೇಳಿತು ಗಜರಾಜ. ಮೊಲಗಳ ದೊರೆ ಕಳಿಸಿದ ದೂತ ನಾನು, ಚಂದ್ರನಿಂದ ಬಂದಿದ್ದೇನೆ. ಓ ಹಾಗೋ, ನನ್ನಿಂದ ಏನಾಗಬೇಕು? ನೀವು ಈ ಕೆರೆಯಿಂದ ದೂರ ಹೊರಟು ಹೋಗಬೇಕು ಎನ್ನುವುದು ನಮ್ಮ ದೊರೆಯ ಇಚ್ಛೆ. ಏಕೆಂದರೆ ನೀವು ಆನೆಗಳು ನೀರು ಕುಡಿಯಲು ಇಲ್ಲಿಗೆ ಬಂದಾಗ ಮೊಲಗಳ ಮೇಲೆ ಕಾಲಿಟ್ಟು ಸಾಯಿಸುತ್ತೀರಿ. ಹೌದಾ? ನಿಮ್ಮ ಒಡೆಯನಾದ ಚಂದ್ರನನ್ನು ನಾನು ನೋಡಲ ಎಂದು ಕೇಳಿತು ಗಜರಾಜ. ಓಹೋ, ಚಂದ್ರ ಇದೋ ಕೆರೆಯ ನೀರಿನ ಒಳಗೆ ಇದ್ದಾನೆ. ಬೇಕಾದರೆ ನೀನು ನೋಡಬಹುದು. ಆದರೆ ನೀನು ಅವನನ್ನು ಕೆಣಕಿದರೆ ಅವನಿಗೆ ಕೋಪ ಬರಬಹುದು. ಮೊಲ ಆನೆಯನ್ನು ಕೆರೆಯ ನೀರಿಗೆ ಕರೆದೊಯ್ದಿತು. ಅಲ್ಲಿ ನೀರಿನಲ್ಲಿ ಪೂರ್ಣಚಂದ್ರ ಹೊಳೆಯುತ್ತಿದ್ದ. ಅದನ್ನು ನೋಡಿ ಗಜರಾಜ ನೀರಿನೊಳಗಿದ್ದ ಚಂದ್ರನಿಗೆ ನಮಸ್ತೆ ಎಂದಿತು. ಚಂದ್ರ ದೂತನನ್ನು ಕಳಿಸಿದ್ದಾನೆ ಎಂದು ಅದಕ್ಕೆ ಮನದಟ್ಟಾಯಿತು. ನಾವು ಇಲ್ಲಿಂದ ಹೊರಟು ಹೋಗುತ್ತೇವೆ ಎಂದು ಗಜರಾಜ ಮೊಲಕ್ಕೆ ಭರವಸೆ ಕೊಟ್ಟಿತು. ಆಮೇಲೆ ಅದು ತನ್ನ ಜೊತೆಯ ಆನೆಗಳನ್ನು ಕರೆದು ಆ ಜಾಗವನ್ನು ಬಿಟ್ಟು ಹೊರಟಿತು.